ಬೆಂಗಳೂರಿನ ಬಸವನಗುಡಿಯಲ್ಲಿ ಅಕ್ರಮ ಸಕ್ರಮ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹಕ್ಕುಪತ್ರಗಳನ್ನು ವಿತರಿಸಿದರು. ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳ್ಕೊಂಬರೋಣ. ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಏನಿದೆ, ಈ ನಾಡಿನಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿ ವಾಸ ಮಾಡೋಕ್ಕೆ ಒಂದು ಮನೆ ಇರಲೇಬೇಕು, ಇದು ಅವರ ಗುರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಮಾನ್ಯ ಅಶೋಕ್ ಅವರು ಸಚಿವರು ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಸಾಮಾನ್ಯ ಎಲ್ಲ ವರ್ಗದ ಜನರಿಗೆ 5,000 ರೂಪಾಯಿ, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಜನರಿಗೆ 2,500 ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ ಜನರಲ್ ಕ್ಯಾಟಗರಿ ಇರುವಂತವರಿಗೆ 3,000 ರೂಪಾಯಿ, ಎಸ್ಸಿ ಎಸ್ಟಿಗೆ 1,500 ರೂಪಾಯಿ ಪಾವತಿ ಮಾಡೋದ್ರ ಮೂಲಕ ಇದುವರೆಗೆ ನೀವು ವಾಸ ಮಾಡ್ತಾ ಇದ್ದ ಮನೆ ನಿಮ್ಮ ಮನೆ ಅನ್ನುವಂತ ಒಂದು ನೆಮ್ಮದಿ ತೃಪ್ತಿ ನಿಮಗೆ ಈ ನಿಮಿಷದಿಂದ ಸಿಗ್ತಾ ಇರುವಂತಹದ್ದು ಅತ್ಯಂತ ಸಂತೋಷದ ಸಂಗತಿ. ನಾನು ಇಲ್ಲಿ ಸೇರಿರುವಂತ 10,000 ಜನ ಫಲಾನುಭವಿಗಳಿಗೊಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. 1 ರೂಪಾಯಿ ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೇನೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಫಲಾನುಭವಿಗಳನ್ನು ಗುರುತಿಸಿ ಈ ಕಾರ್ಯಕ್ರಮ ಮಾಡ್ತಿರೋ ಈ ಸಂದರ್ಭದಲ್ಲಿ ಯಾವುದಾದರೂ ಅಧಿಕಾರಿಗಳು ಕಿರುಕುಳ ಕೊಟ್ರೆ ಅಥವಾ 100, 200, 500 ಲಂಚ ಕೇಳುವಂತ ಪ್ರಯತ್ನ ಮಾಡಿದ್ರೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು, ಅಧಿಕಾರಿನ ತಕ್ಷಣ ಸಸ್ಪೆನ್ಷನ್ ಇಟ್ಟು ಅವನ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಯಾರೊಬ್ಬರೂ 1 ರೂಪಾಯಿ ಲಂಚ ಕೊಡಕೂಡ್ದು, ಆಗ ಮಾತ್ರ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಇದನ್ನ ತಾವು ನೆನಪಿನಲ್ಲಿಟ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ. ಇತ್ತಾನೆ ನಾನು ಸೋಮಣ್ಣ ಅವ್ರ ಜೊತೆ ಮಾತನಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಯಡಿಯೂರಪ್ಪನವರೇ, ಬೆಂಗಳೂರಲ್ಲಿ 100,000 ಮನೆಗಳನ್ನ ಕಟ್ಟಿ ಸುಮಾರು 200 ಸ್ಲಮ್ಗಳನ್ನ ಅಲ್ಲೂ ಸಹ ಮನೆಗಳನ್ನ ಕಟ್ಟಿಸಿ ಬರುವಂತ 3-4 ವರ್ಷದಲ್ಲಿ ಸ್ಲಮ್ ಇಲ್ಲದ ರೀತಿಯಲ್ಲಿ ಮನೆಗಳನ್ನು ಕಟ್ಟಿಸುವಂತ 100,000 ಮನೆಗಳನ್ನು ಕಟ್ಟಿಸುವಂತ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇನೆ ಎನ್ನುವ ಮಾತನ್ನು ಅವರು ಹೇಳಿದ್ರು. ನಾನು ಸೋಮಣ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಅಶೋಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದಷ್ಟು ಬೇಗ ಈ ಐತಿಹಾಸಿಕ ಕೆಲಸವನ್ನ ಸಾಮಾನ್ಯ ಜನರಿಗೆ ಸಿಗುವಂತಹ ಈ ಕಾರ್ಯಕ್ರಮವನ್ನ ತಾವು ಮಾಡಿದ್ರೆ ಬಹುಶಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕೆ ಸಾರ್ಥಕ ಆಗುತ್ತೆ. ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನನಗೆ ವಾಸಕ್ಕೆ ಮನೆ ಇಲ್ಲ, ಒಂದು ನಿವೇಶನ ಇಲ್ಲ ಅಂತ ಒಂದು ಕುಟುಂಬ ಇರಬಾರದು. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ದೃಢ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಈಗಾಗಲೇ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಯಾರು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಭೂಮಿ ಕಬಳಿಸುವಂತ ಪ್ರಯತ್ನ ಮಾಡಿದರೋ ಆ ಬಗ್ಗೆ ತನಿಖೆಯನ್ನು ಮಾಡಿಸಿ ಆ ಜಮೀನೆಲ್ಲವನ್ನ ಸರ್ಕಾರಕ್ಕೆ ವಶಪಡಿಸಿಕೊಂಡು ಅಲ್ಲೂ ಸಹ ನಮ್ಮ ಬಡವರಿಗೆ ಬೇಕಾದಂತಹ ಮನೆಗಳನ್ನು ಕಟ್ಟುವಂತ ಉಳಿದ ಕೆಲಸ ಮಾಡುವಂತಹದ್ದು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನೀವೇ ಆಶ್ಚರ್ಯ ಪಡ್ತೀರಾ, ಇನ್ನು 6 ತಿಂಗಳಲ್ಲಿ ಬೆಂಗಳೂರು ನಗರ ಕರ್ನಾಟಕ ಹೇಗಿತ್ತು, ಯಾವ ರೀತಿ ಕಾನೂನಲ್ಲಿ ಸುಧಾರಣೆಯನ್ನು ತಂದು ಬಡವರ ಅನುಕೂಲಕ್ಕಾಗಿ ಯೋಜನೆಗಳನ್ನು ರೂಪಿಸಿದ್ದೇವೆ.